ವಿಜಯಪುರ ಜಿಲ್ಲೆಯ ಆಲಮೇಲ ತಾಲೂಕಿನಲ್ಲಿ ಯುವ ಕವಿಗಳಿಗಾಗಿ ಕಮ್ಮಟಗಳು ಹೆಚ್ಚು ನಡೆಯಬೇಕು. ಆ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಮಟ್ಟದಲ್ಲಿ ವರ್ಷಕ್ಕೊಮ್ಮೆ ಶಿಬಿರ ಹಮ್ಮಿಕೊಳ್ಳಬೇಕು ಎಂದು ಸಾಹಿತಿ ಡಾಕ್ಟರೇಟ್ ಸಮೀರ್ ಹಾದಿಮನಿ ಹೇಳಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ರಮೇಶ್ ಕತ್ತಿ ಮಾತನಾಡಿದರು. ಕವಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದ ಪ್ರಕಾಶ್ ಮಾಡ್ಯಾಳ್, ಎಂಎಂ ಮುಲ್ಲಾ, ಉಮೇಶ್ ಕಟಬರ್, ಪೂರ್ಣಚಂದ್ರ ಪೂಜಾರಿ, ಸಂತೋಷ್ ಚೆಂಗಟ್ಟಿ ಅವರು ಕವಿತೆ ವಾಚನ ಮಾಡಿದರು. ಎಳಮೇಲಿ ಕಾವ್ಯದ ಲೇಖಕರನ್ನು ಸನ್ಮಾನಿಸಲಾಯಿತು. ಹಲವು ಸಾಹಿತಿಗಳು ಭಾಗವಹಿಸಿದ್ದರು. ಗಂಗಾಧರ್ ಪತ್ತರ್ ಸ್ವಾಗತಿಸಿದರು. ಕೋಶಾಧ್ಯಕ್ಷ ಪ್ರಕಾಶ್ ಜಿಂಗಡ ವಂದಿಸಿದರು. ಅವಧೂತ್ ಬಡಿಗಾರ್ ನಿರೂಪಿಸಿದರು. ಉಚಿತ ವಿದ್ಯುತ್ ಬಳಕೆಯು ಮಸೂದೆಗಳ ಶಾಖ ಕೊಡುಗೆಗಳಿಗೆ ಜಲಕ್ಷಾಮದಿಂದ ಬೆಳೆಗೊಂಡಿವೆ. ಜಲಕಿರಣಿ ಸಿಂಚನ ಮಾಡಬೇಕು. ಜಲಕ್ಷಾಮದಿಂದ ಬೆಳೆಗೊಂಡಿವೆ. ಜಲಕಿರಣಿ ಸಿಂಚನ ಮಾಡಬೇಕು. ಉದರ ಕಾಲಕ್ಕೆ ಹೃದಯ ಬೇಗಿದೆ. ಜಲಕಿರಣಿಗೆ ಶಮನವಿದೆ. ಉದರ ಕಾಲಕ್ಕೆ ಹೃದಯ ಬೇಗಿದೆ. ಜಲಕಿರಣಿಗೆ ಶಮನವಿದೆ. ಬತ್ತಿ ಹುಟ್ಟಿರುವ ರೈತರಿಗೆ ಅಷ್ಟಿದೆ. ಉದ್ಯಮಿಗಳಿಗೆ ಸ್ವಾಮಿ ಸರ್ಕಾರ ಪೊಲೀಸ್ ಭೂಮಿಗೆ ಲಾಠಿ ಏರಿಗೆ